ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಹಣಕ್ಕೆ ತಕ್ಕಂತೆ ಗುಣಮಟ್ಟದ ವಸ್ತು ಪಡೆಯಲು ಜನ ಇಚ್ಛಿಸುತ್ತಾರೆ, ಅಶ್ವಥ್ ನಾರಾಯಣ್ ಬಾಬು. ದೇಶದಲ್ಲಿ ಗ್ರಾಹಕರ ಹಣಕ್ಕೆ ತಕ್ಕಂತೆ ಗುಣಮಟ್ಟದ ವಸ್ತು ಪಡೆಯಲು ವಿಚಾರಿಸುತ್ತಾರೆ. ಪ್ರಸ್ತುತ ಹೈನುಗಾರಿಕೆಯಲ್ಲಿಯೂ ಸ್ಪರ್ಧಾತ್ಮಕತೆ ಉಂಟಾಗಿದ್ದರೆ ನಮ್ಮ ಭಾಗದ ಹಾಲು ದೇಶದ ಸೈನಿಕರಿಗೆ ತಲುಪುತ್ತಿದೆ. ಕಾರಣ, ನಮ್ಮಲ್ಲಿ ಗುಣಮಟ್ಟದ ಹಾಲು ಲಭ್ಯವಾಗುತ್ತದೆ ಎಂದು ಕೊಚ್ಚುಮಲ್ ನಿರ್ದೇಶಕ YB ಅಶ್ವಥ್ ನಾರಾಯಣ್ ಬಾಬು ಅವರು ಹೇಳಿದರು. ತಾಲೂಕಿನ ಜಂಗಮಶಿಗೆ ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೇಲಂತಸ್ತು ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಬೇರೆ ಜಿಲ್ಲೆಗಳಲ್ಲಿ ಪ್ರಕೃತಿ ಹವಾಮಾನ ನಿರಂತರ ಮಳೆ ಬರುತ್ತಿದ್ದು, ಆದರೆ ನಮ್ಮ ಅವಳಿ ಜಿಲ್ಲೆಗಳಲ್ಲಿ ಬರಗಾಲವಿದ್ದರೂ ಹಲವು ರೈತರು ನಿಷ್ಠೆಯಿಂದ ಗುಣಮಟ್ಟದ ಆಹಾರ ನೀಡುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದರು. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ರವರ ವರದಿಯ ಕೈವಾರ ಅವಕ್ಕೆ 3,000 ಆಗೋದು. ಮತ್ತೆ ಅಲ್ಲಿರೋದು ಹೇಳಿದಂಗೆ ಈ ಸಹಕಾರ ಸಂಘಗಳ ಒಂದು ಉದ್ದೇಶ ಏನೇನಿದೆ, ಅದರಿಂದ ಏನು ಜನಗಳಿಗೆ ಆರೋಗ್ಯಕ್ಕಾಗಲಿ ಇಲ್ಲ ಪಶುಸಂಗೋಪನೆ ಉತ್ಪಾದನೆಗೆ ಬಗ್ಗೆ ಆಗಲಿ ಇಲ್ಲ ಸಂಘಗಳ ಅಭಿವೃದ್ಧಿ ಬಗ್ಗೆ ಆಗಲಿ ಏನೇನು ನಮ್ಮಲ್ಲಿ ಯೋಜನೆಗಳಿದೆ ಅಂತ ತಿಳಿಸ್ಕೊಟ್ರು. ಭಾರಿ ಸಂತೋಷ. ಇವತ್ತೇನಾಗಿದೆ ಅಂದರೆ ಒಬ್ಬರಿಗೆ ಒಂದು ಯೋಜನೆಯಲ್ಲಿ ಒಂದು ಅನುಕೂಲ ಆಯಿತು ಹೆಲ್ತ್ ಬಗ್ಗೆ. ಈಗ ಒಬ್ಬರ ಒಂದು ಇದರಲ್ಲಿ 5 ಜನಕ್ಕೆ ಕೊಡ್ತೀವಿ ಅಂತ. ಇದು ಭಾರಿ ಸಂತೋಷದ ವಿಷಯ. ಮಳೆಗಾಲದಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು. ಮಳೆಗಾಲ ಬಿಟ್ಟು ಬಯಸಿಗೆ ಬಂದಿದ್ದೀವಿ. ಎಲ್ಲ ಕಡೆಯಲ್ಲೂ ಬೋರ್ವೆಲ್ ನಿಂತು ಹೋಗ್ತಾ ಇದೆ. ಯಾರಿಗೂ ಸಹ 50-50 ಒಂದು ಗ್ರಾಮದಲ್ಲಿ 100 ಜನ ಇದ್ರೆ ಅದ್ರಲ್ಲಿ ಇರೋದು 10 ಜನಕ್ಕೆ 25-20 ಜನಕ್ಕೆ ಅಷ್ಟೇ ಬೋರ್ವೆಲ್. ಆ ಗ್ರಾಮಗಳು ಅದೂ ಕೂಡ ಬತ್ತಿ ಹೋಗ್ತಾ ಇದೆ. ಆದರೂ ಸಹ ರೈತರು ಇವತ್ತು 80 ಜನ ಏನಿದಾರೋ ಅವರು ಬೇರೆ ಗ್ರಾಮಗಳಿಗೆ ಹೋಗಿ ಇಲ್ಲ ಬೇರೆ ಹೊಲಗಳಿಗೆ ಹೋಗಿ ಇವತ್ತು ಏನು ಹಸಿರು ಮೇವನ್ನು ತಂದು ಇವತ್ತು ಹಾಲನ್ನ ಪಡಿತಕ್ಕಂಥ ಸೌಲಭ್ಯ ಇರೋದ್ರಿಂದ ಇವತ್ತು ಏನು ಆದ್ರ ಒಂದು ಮಾಡಿದೆ. ನಾವು ಏನೋ ಕಾರ್ಯಕ್ರಮ ಮಾಡಬೇಕು, ಏನೋ ಸಬ್ಸಿಡಿ ಕೊಡಬೇಕು, ಬಾರ್ಡರ್ ಕೊಡಬೇಕು, ನಾವು ಕೊಟ್ಟಿದ್ದೀವಿ ಅಂತ ಪ್ರಚಾರ ತಗೊಳಕ್ಕೆ ಕೊಟ್ಟರೆ ಅದು ಕೆಲವೇ ಕೆಲವರಿಗೆ ಸೇರ್ತದೆ ಅಷ್ಟೇ. ಬೋರ್ವೆಲ್ ಇರೋರಿಗೆ ಒಂದು ಗ್ರಾಮಕ್ಕೆ ಒಂದು 2-3 ಜನಕ್ಕೆ ಆ ಚೆಕ್ ಬರ್ಬೋದು, ಆ ಪ್ರೋತ್ಸಾಹ ಧನ ಬರ್ಬೋದು. ಮೈಸೂರು ಬೇರೆ ಜಿಲ್ಲೆಗಳಿಗೆ ಇರ್ತಕ್ಕಂಥ ವಿದ್ಯಮಾನಗಳ ಬೇರೆ, ಅಲ್ಲಿರ್ತಕ್ಕಂಥ ಹವಾಮಾನ ಬೇರೆ, ಅಲ್ಲಿರ್ತಕ್ಕಂಥ ಪ್ರಕೃತಿನೇ ಬೇರೆ, ಆದ್ರೆ ಇಲ್ಲಿರ್ತಕ್ಕಂಥ ಪ್ರಕೃತಿ ಹವಾಮಾನನೇ ಬೇರೆ. ಎರಡು ಜಿಲ್ಲೆಗಳಲ್ಲಿ ಕೈವಾರ ಮತ್ತೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿರ್ತಕ್ಕಂಥ ಗುಣಮಟ್ಟನೇ ಬೇರೆ, ಹವಾಮಾನನೇ ಬೇರೆ. ಕಾರಣ, ನಮ್ಮಲ್ಲಿ ನಿರಂತರವಾಗಿ ಮಳೆ ಕೈ ಕೊಟ್ಟಿರೋದ್ರಿಂದ ಹಸಿರು ಮೇವನ ಮೇಲೆ ಇವತ್ತು ರೈತರು ಏನು ಅವಲಂಬಿತರಾಗಿರುತ್ತೆ. ಆಲಂದ ಪ್ರತಿ ಗ್ರಾಮದಲ್ಲಿ ಸಹ ಪ್ರತಿ ಸಂಘನೂ ಇವತ್ತು ಸ್ಥಾಪನೆ ಮಾಡ್ಕೊಂಡು ಸುಮಾರು 238 ಸಂಘಗಳು ಇವತ್ತು ಪ್ರಾರಂಭ ಆಗಿದೆ. 238 ಸಂಘಗಳು ಇವತ್ತು ಸುಮಾರು 5-8 ವರ್ಷದಿಂದ ಏನು ಇವತ್ತು ಆರ್ಥಿಕವಾಗಿ ಸಮಗ್ರ. ಕಾರಣ, ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ 5 ರೂಪಾಯಿ ಪ್ರೋತ್ಸಾಹನ ನಾವೇನಾದರೂ ಪಡಿಬೇಕಾದ್ರೆ, ನಮ್ಮ ಹಾಲಿಗೆ 1 ಪಾಯಿಂಟಿಗೆ 18 ಪೈಸೆ ನಾವೇನಾದರೂ ಪಡಿಬೇಕಾದ್ರೆ, ಕನಿಷ್ಠ ಬೆಲೆ ಬರಬೇಕಾದ್ರೆ ನಾವು ಇವತ್ತು ಕ್ವಾಲಿಟಿ ಕೊಡಬೇಕು, ಒಳ್ಳೆ ಗುಣಮಟ್ಟದ ಹಾಲು ಕೊಡಬೇಕು ಅನ್ನೋ ಉದ್ದೇಶದಿಂದ. ಕಾರಣ, ಇವತ್ತು ಈ ಭಾಗದಲ್ಲಿ ರೈತರು ಯಾರು ಗುಣಮಟ್ಟದ ಹಾಲು ಕೊಡೋಕ್ಕೆ ಆಗ್ತಾ ಇಲ್ಲ. ಇವತ್ತು ಮೊನ್ನೆ ತಾನೇ DC ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಒಂದು ಏನು ಈ ಬಾರ್ಡರ್ ಸಪ್ಲೈ ಮಾಡ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ January 13 ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13-1-2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನ್ನಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.